ॐ नमः शिवाय, ॐ नमः शिवाय, ॐ नमः शिवाय। श्रीरेवणसिद्धदेशिकम् वन्देऽहं तं जगद्गुरुम्। ಇಲ್ಲ ಸರ್, ನಿಮ್ ಕರ್ಕೊಂಬಾ ಅಂತ ಕೇಳ್ಕಳಿಸಿದ್ರು. ನೋಡು, ನಾಳೆಯಿಂದ ನಮ್ ಸ್ಕೂಲ್ಗೆ ಹಾಲಿಡೇ. ನಮ್ ಫ್ರೆಂಡ್ಸ್ ಎಲ್ಲ ನಮ್ ಎಸ್ಟೇಟ್ ಬರ್ತಾ ಇದ್ರೆ ನಾನೇ ಅವ್ರನ್ನ ಇನ್ವೈಟ್ ಮಾಡಿದೀನಿ. ಎಲ್ಲ ಅರೇಂಜ್ ಮಾಡ್ಬೇಕು, ಬೇಗ ನೋಡಿ ಹೋಗೋಣ. ಓಕೆ ಸರ್. Thank you.
ಏಯ್ ಸ್ವಾಮಿ, ಏ ಸ್ವಾಮಿ, ಏಯ್ ಇದೇ ರೀ ನಾಗರವನ ಎಸ್ಟೇಟ್ ಇಳಿರಿ. ರೀ ಇಳಿಸ್ಕೊಳ್ರಿ ಬೇಗ, ಗೊತ್ತಾಯ್ತು. ಥ್ಯಾಂಕ್ ಯು ರೋ, ಥ್ಯಾಂಕ್ ಯು. ಬೈ. ಎಲ್ಲಾ ಇವನಾಕುನ ಕಾಕುನಕೋಟೆ ಕಾಡಿನಲ್ಲಿರ್ಬೇಕಾದಿ ಆನೆ ಮರಿ ನಮ್ ನಾಗರೋಳ ಎಸ್ಟೇಟ್ಗೆ ಯಾಕೆ ಬಂತು? ಮೈಸೂರು ಜೋರಿಲ್ ಬೇಕಾದ ಗೋರಿಲ್ಲ, ಇಲ್ಲಿ ಗೇಟ್ ಯಾಕೆ ಬಂತು? ಕೆಟಪ್ ಅಪ್ಪಣೆ ಇಲ್ಲ, ಯಾರು ಒಳಗೆ ಹೋಗ್ಕೊಡು. ಯಾಕೆ? ನಾನ್ ಯಾಕೆ ಹೇಳ್ತೀನಿ ಅಂದ್ರೆ ನನ್ನ ಕೈಲಿ ಬಂದೂಕ ಇದೆ, ಅತಿಕ್ರಮ ಪ್ರವೇಶ ಮಾಡಿದ್ರೆ ಗುಂಡು ಹಾಕಿಬಿಡ್ತೀನಿ. ಏ ಮುಚ್ಚೋ ಡಬ್ಬಿನ. I love you, let's play the game of Pamba. I love you, Idli, I love you. I love you, Idli, I love you. Let's play the game of Pamba. ಇಡ್ಲಿ ವಡೆ ಸಾಂಬಾರ್ ಬೊಂಬಾಟ್ ಇಂಪೋರ್ಟೆಡ್ ಇಡ್ಲಿ.
ನೆನ್ಸಿ ಪರ್ಚ ಅಲ್ಲೋ 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 ಜೇಗು ಮಡಿಯನ್ ತಂದು ಅಲ್ಲೋ ನೆನ್ಸಿ ಈ ಗೋಮರಿ ಜೊತೆಗೆ ತಂದ ಅಲ್ಲೋ ಗೋಮರಿ ಗುಡ್ಕಿ ಗುಬ್ಬಮರಿ ಅಂದಿದ್ದಕ್ಕೆ ಸರಿಯಾಗಿ ಸಿಕ್ಕೆ ರಕ್ತನ ತಟ್ಟೆ ಇಡ್ಲಿ ಬಾಕಿ ಸಾಂಬಾರ್ ಖಾಲಿ ಮಾಡು ಸಾಕಾಗುತ್ತೆ ಡೋಂಟ್ ವರಿ ಡೋಂಟ್ ವರಿ ಸರಿಯಾ ಒಳ್ಳೆ ಗುಂಡ್ಕಾಲ್ ಇದ್ದಂಗಿದ್ದಾರೆ ಏನ್ ಜಾಬು ಪ್ರಜೆ ಇಡ್ಲಿ ಸಾಂಬಾರ್ ಎಲ್ಲ ಮುಗಿಸ್ಬಿಟ್ಟಿಯೋ ನಮಗೂ ಉಳಿಸಿದ್ಯೋ ನಿನ್ಗೆ ಬುದ್ಧಿ ಕಡಿಮೆ ಕಣೆ ನೆನ್ಸಿ ಕತ್ತೆ ಮೇ ಜಾಗದಲ್ಲಿ ಮೊಲಗಡಿಕೆ ಸಿಗುತ್ತೇನೆ ಎಲ್ಲ ಪರ್ಜ ಏ ಮೆಣಸಿನ್ಕಾಯಿ ಮುಚ್ಚ ಡಬ್ಬಿನ ಏ ಬುದ್ಧಿ ಗುಂಬಳಕಾಯಿ ಏನ ಮಾಡ್ತೀಯಾ ಏನ ಮಾಡ್ತೀಯಾ ಹಲೋ ಇಂದ್ರ ಹಲೋ ಅರೆ ನನಗಿಂತ ಮುಂಚೆ ಎಲ್ಲ ಬಂದ್ಬಿಟ್ಟಿದ್ದೀರಾ ಇನ್ನು ಅರ್ಜುನ ಬಂದಿಲ್ಲ ಹಾಯ್ ಫ್ರೆಂಡ್ಸ್ ಹಲೋ ಹಲೋ ಅರ್ಜುನ್ ಏನಮ್ಮಾ ಬನ್ನಿ ಈ ಅರಸು ಗುರಿ ಇಟ್ರೆ ಓಹೋ ಸಾಕು ಇದು ಜಂಪ ಕೊಚ್ಕೋಬೇಡಿ ನನ್ ಬೇಬಿ ಕೊಟ್ಟರು ಹೊಡೆಯುತ್ತೆ ಪ್ರಯಾಣ ತೊಂದ್ರೆ ಏನಾಗಿಲ್ವಲ್ಲ ರೆಡಿ ಮಮ್ಮಿ ಅರ್ಜುನ್ ದಾಮು ಜೇಮ್ಸ್ ನ್ಯಾನ್ಸಿ ಇಂದ್ರ ವೆರಿ ಗುಡ್ ಅಪರೂಪಕ್ಕೆ ಎಸ್ಟೇಟ್ ಬಂದಿದ್ದೀರಾ ರಾಜಾನ ಎಂಜಾಯ್ ಮಾಡಿ ಸರ್ ಯಾರೊಂದು ಪರ್ಸನ್ ಆಗಿದೆ ಇವರು ಮಿಸ್ಟರ್ ಜಾನಿ ನನ್ನ ಬಾಡಿ ಗಾರ್ಡ್ ಈ ಎಸ್ಟೇಟ್ ಸುತ್ತ ಕಾಡಿದೆ ಎಷ್ಟೊತ್ತಿನಲ್ಲಿ ಏನು ಅಂತ ಹೇಳಕ್ಕಾಗಲ್ಲ ಕಳ್ರು ಪುಂಡ್ರು ಕಾಟ ಏನ್ ಹೇಳಕ್ ನಮ್ ಬಚ್ಚ ಪಿಕ್ನಿಕ್ ವ್ಯಾನ್ ರೆಡಿ ಮಾಡಿದಾನೆ ಅಂತ ಕಾಣುತ್ತೆ ನಡೀರಿ ಹೋಗೋಣ ಇಡ್ಲಿ ಬಡ್ಡೆ ಸಾಂಬಾರ್ ರುಚಿಯಾಗಿ ಮಾಡು ಪಟ್ರಲ್ ನಾನ್ ವೆಜ್ ಐಟಮ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್ ಇಡ್ಲಿ ಬಡ್ಡೆ ಸಾಂಬಾರ್ ರುಚಿಯಾಗಿ ಮಾಡು ಪಟ್ರಲ್ ನಾನ್ ವೆಜ್ ಐಟಮ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್ ಮಾತುಗಳು ಜಂಬದ ಕೋಳಿ ಪೊಗಳೆಗಳು ಇಡ್ಲಿ ಬಡ್ಡೆ ಸಾಂಬಾರ್ ರುಚಿಯಾಗಿ ಮಾಡು ಬಟ್ಟರ್ ನಾನೇ ಟೈಟಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್ ಲಂಡನ್ ಬರ್ಲಿನ್ ಮಾಸ್ಕೋಗೆಲ್ಲ ನಾನೇ ಎಕ್ಸ್ಪೋರ್ಟರ್
ಜಪಾನ್ ಚೈನಾಕ್ಕೆ ಬೇಕಂತ ಬಂದೈತೆ ಆರ್ಡರ್. ಲಂಡನ್ ಬರ್ಲಿನ್ ಮಾಸ್ಕೋಗೆಲ್ಲ ನಾನೇ ಎಕ್ಸ್ಪೋರ್ಟರ್. ಜಪಾನ್ ಚೈನಾಕ್ಕೆ ಬೇಕಂತ ಬಂದೈತೆ ಆರ್ಡರ್. ಸಂಬಳ ಜಾಸ್ತಿ ಮಾಡಕ್ ಹೋಗಿ ಫ್ಯಾಕ್ಟ್ರಿ ಆಯ್ತು ಪಾಪರ್. ಸಂಬಳ ಜಾಸ್ತಿ ಮಾಡಕ್ ಹೋಗಿ ಫ್ಯಾಕ್ಟ್ರಿ ಆಯ್ತು ಪಾಪರ್. ತಿನ್ನಕ್ಕಿಲ್ದೆ ನಾನಾದೆ ನಿಮ್ಮ ಹತ್ರ ಬಟ್ಟರ್. ಇಡ್ಲಿ ಬಡ್ಡೆ ಸಾಂಬಾರ್ ರುಚಿಯಾಗಿ ಮಾಡೋ ಬಟ್ಲರ್. ನಾನ್ ವೆಜ್ ಐಟಿ ಹೋಲ್ಡರ್ ನಮ್ಮ ನಾಟಿಗೆ ನಾನು ಸೂಪರ್. ಶಾಂತಿ ಹೋದೋರ್ಗೆ ನನ್ನಿದ್ದಿ ಇನ್ಸ್ಪೈರ್. ತಿಂದೆ ಇದ್ದೋರ್ ಗುಂಪೆಲ್ಲ ಕ್ರಾಂತಿಯಿಂದ ಫೇಲ್ಯೂರ್. ಕ್ರಾಂತಿ ಶಾಂತಿ ಹೋದೋರ್ಗೆ ನನ್ನಿದ್ದಿ ಇನ್ಸ್ಪೈರ್. ತಿಂದೆ ಇದ್ದೋರ್ ಗುಂಪೆಲ್ಲ ಕ್ರಾಂತಿಯಿಂದ ಫೇಲ್ಯೂರ್. ಜಡ್ಜಿ ಮಂತ್ರಿ ಕೂಲಿ ಅನ್ನೋ ಭೇದ ಇಲ್ದೇನೆ. ಜಡ್ಜಿ ಮಂತ್ರಿ ಕೂಲಿ ಅನ್ನೋ ಭೇದ ಇಲ್ದೇನೆ. ಎಲ್ಲಾರ್ ಹೊಟ್ಟೆಗೂ ನುಗ್ಗುತ್ತೆ ರೋಗ ತರದೇನೆ. ಇಡ್ಲಿ ವಡೆ ಸಾಂಬಾರ್ ರುಚಿಯಾಗಿ ಮಾಡು ಬಟ್ಟರ್. ನಾನ್ ವೆಜ್ ಟೈಟಲ್ ಹೋಲ್ಡರ್ ನಮ್ಮ ನಾಡಿಗೆ ನಾನೇ ಸೂಪರ್. ಚಿಲ್ಡ್ರನ್, ನಮ್ ಬೇಬಿ ಬರ್ತ್ಡೇ ಪಾರ್ಟಿನ ಮುಗಿಸ್ಕೊಂಡು ಹೋಗಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿತ್ತು. ಸಾರಿ ಅಂಕಲ್, ಇವತ್ತು ನಮ್ಮ ಮನೆಗೆ ಬಂದೇ ಬರ್ತೀವಿ ಅಂತ ಪ್ರಾಮಿಸ್ ಮಾಡಿದ್ವಿ, ಹೋಗ್ಲೇಬೇಕು. ಹೌದು ಅಂಕಲ್. ಹೌದು ಅಂಕಲ್. ಹೋಗ್ಲಿ ಬಿಡಿ ಸರ್, ಸಿಟಿಲಿ ಚೆಲ್ಲಾಟ ಆಡ್ತಿದ್ ಹುಡುಗರಿಗೆ ನಮ್ ಎಸ್ಟೇಟ್ ನ ಅಟ್ಮಾಸ್ಫಿಯರ್ ಹಿಡಿಸ್ಲಿಲ್ಲ ಅಂತ ಕಾಣುತ್ತೆ. ಹೋಗ್ಲಿ ಬಿಡಿ. ಹೌದೌದು, ನಾವ್ ಹೋದ್ರೆ ಬಟ್ಲರ್ ಒಳ್ಳೆ ರೆಸ್ಟ್ ನೋಡಿ. ಬಾಯ್ ಬಾಯ್ ಬ್ರೂಸ್. ಬರ ಬೇಗ ರೂತ್. ಬರ್ಲ ಊರ್ಗ ಹೊಟ್ಟು ಬರ್ತೀನಿ. ಊರ್ಗ ಹೋಗಿ ಮತ್ತೆ ಬರ್ತೀರಾ? ಬರಕ್ ಮುಂಚೆ ಒಂದ್ ಕಾಗದ ಬರೀತೀರಾ? ಇವನ್ ಬರಕ್ ಮುಂಚೆ ನಾ ರಜಾ ಹಾಕ್ಬಿಡ್ತೀನಿ. ಒಂದ್ ಹೊತ್ತಿಗೆ 50 ಇಡ್ಲಿ, 50 ವಡೆ, 10 ಬಕೆಟ್ ಸಾಂಬಾರ್. ಅಬ್ಬ ಇಂಪೋರ್ಟೆಡ್ ಮ್ಯಾನ್. ಊಟಕ್ಕೆಲ್ಲ ಕಳ್ಸ್ಬಿಡು. ನೀವ್ ನಿಜಕ್ಕೂ ನಮ್ಮ ಮನೆ ಫ್ರೆಂಡ್ಸ್ ಆಗಿದ್ರು ಬೇಬಿಗೆ ಹ್ಯಾಪಿ ಬರ್ತಡೇ ಹೇಳ್ಬಿಟ್ಟೆ ಹೊರತಾದ್ರಿ. ನೀವ್ ನಮ್ಗೂ ಫ್ರೆಂಡ್ಸ್ ಅಲ್ಲ, ನಮ್ಮ ಮನೆಗೂ ಫ್ರೆಂಡ್ಸ್ ಅಲ್ಲ ಅಲ್ವಾ ಬೇಬಿ? ತಗೊಳ್ಳಿ, ಊಟ ಬನ್ನಿ. ಮನೆ ಬೈಸ್ಕೊಂಡ್ರು ಪರವಾಗಿಲ್ಲ, ಇದ್ದೇ ಬಿಡೋಣ. ನೋ ಆಬ್ಜೆಕ್ಷನ್. ಒನ್ ಸೆಕೆಂಡ್. ಹೆಡ್ ಡಾಟ ಇಲ್ವಾ? ರೆಡ್. ಹೆಡ್. ಇದು ಒಳ್ಳೆ ಚಾನ್ಸ್. ಇಡ್ಲಿ ಒಡೆ ಸಾಂಬಾರ್ ಬೊಂಬಾಟ. ಆಲ್ರೈಟ್ ಬೇಬಿ, ನಾವೆಲ್ಲ ನಿನ್ ಹ್ಯಾಪಿ ಬರ್ತ್ಡೇ ಹೇಳ್ಬಿಟ್ಟೇ ಹೋಗ್ತೀವಿ, ಸರಿನಾ? ನಾನು ಬೇಬಿ ಕೇಳಿದ್ವಿ. ಥ್ಯಾಂಕ್ ಯು. ನಾವು ಲಂಡನ್ ಅಲ್ಲಿದ್ದಾಗ ಕ್ವೀನ್ ಎಲಿಜಬೆತ್ ಬರ್ತ್ಡೇ ಹೋಗಿದ್ದೆ. ಆಗ ಒಂದ್ ಸ್ಪೆಷಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ಅದರ ಸ್ಯಾಂಪಲ್ ಈಗ ನಮ್ಮ ಬೇಬಿ ಬರ್ತ್ಡೇ ದಿವಸ ಕೊಡ್ತೀನಿ. ನೀವೆಲ್ಲ ಸಂತೋಷ ಪಡಬೇಕು. ಐ ವಾಂಟ್ ಒನ್ ಪಾರ್ಟ್ನರ್. ಹಲೋ ಕಿಂಗ್ ಕಾಂಗ್ ಲವರ್.
Yes, you are dear, dear old friend, Balaveer Gupta. Masaras. Neenu iga dodda srimanta anta nanage gottaayitu. Sundaravada henike, muddada makkalu. ದೊಡ್ಡ ಬಂಗ್ಲೆ, ವಿಶಾಲವಾದ ಎಸ್ಟೇಟು, ಎಲ್ಲ ಪಡೆದು ಆನಂದವಾಗಿದೆಯಾ ಅಂತ ಗೊತ್ತಾಯ್ತು. ಹೌದು ತಾನೆ? ಅದಕ್ಕೆ ನೀನ್ ನೋಡಿ, ನಿನಗೆ ನಿನ್ನ ಸಂಸಾರಕ್ಕೆ ಶುಭಾಶಯ ಹೇಳಿ ಹೋಗೋಣ ಅಂತ ಬಂದೆ. ಇವತ್ತು ನಿನ್ನ ಮಗು ಬರ್ತದೆ ಗಾಳಿ ಸುದ್ದಿ ಹಿಡಿದು ಬಂದಿದ್ದೀನಿ. ಹಾಯ್ ಬೇಬಿ, ಹ್ಯಾಪಿ ಬರ್ತ್ಡೇ ಟು ಯೂ. ಬೆಸ್ಟ್ ದಿನಗಳ ಮೇಲೆ ನಮ್ ಭೇಟಿ. ಹಾ, 10 ವರ್ಷಗಳು, 10 long long years. ಮೀಟ್ ಮೈ ವೈಫ್ ತ್ರಿವೇಣಿ. ಮಿಸ್ ಗುಪ್ತ? ನೋ, ಬಲವೀರ್ ಗುಪ್ತ. ನಮಸ್ತೆ ಬಾಲ ಸ್ನೇಹಿತ. ಚಿಲ್ಡ್ರನ್, ಯು ಎಂಜಾಯ್ ದ ಪಾರ್ಟಿ. ನನ್ನ ಹಳೆ ಸ್ನೇಹಿತರು ಬಂದಿದ್ದಾರೆ, ಸ್ವಲ್ಪ ಗೊತ್ತಾಗ. ಅಗ್ನಿ ಪರ್ವತದ ಬಾಯಿಗೆ ಐಸ್ ಹಾಕಿದ್ರೆ ಅದ್ರ ಹೊಟ್ಟೆ ಒಳಗೆ ಕುದೀತಿರೋ ಲಾವಾ ರಸ ತಣ್ಣೀರಿನ ಕೊಳ ಆಗೋಲ್ಲ ದೋಸ್ತ್. ಚೇರ್ಸ್. ದಯವು ಕ್ಷಮಿಸಿಬಿಡು ಗುಪ್ತ. ಆ ಸಂದರ್ಭದಲ್ಲಿ ನಾನು ದುರಾಸೆಗೆ ಬಲಿಯಾಗ್ಬಿಟ್ಟೆ, ಅದನ್ನೆಲ್ಲ ಮರ್ತು ಬಿಡು ಪ್ಲೀಸ್. ಡೋಂಟ್ ವರಿ, ಡೋಂಟ್ ಯು ವರಿ ಎಟ್ ಆಲ್. ನಾನು ಪಕ್ಕಾ ಬಿಸಿನೆಸ್ ಮ್ಯಾನ್. ಬೆಣ್ಣೆಯಲ್ಲಿ ಕೂದಲು ಎಳೆಯೋ ಹಾಗೆ ಸುಲಭವಾಗಿ ಸೆಟ್ಲ್ ಮಾಡ್ಕೊತೀನಿ. ನನ್ನ ಬೇಟೆ ನಿಂಗೆ ಗೊತ್ತಲ್ಲ ದೋಸ್ತ್, ಅಲ್ಲಿ ನೊಣನ ಹಿಡಿಯೋ ಹಾಗೆ ತಿಳಿದು ನುಂಗೋದು ಗೊತ್ತು. ಬೆಕ್ಕು ಇಲಿ ಜೊತೆ ಸರ್ತಾ ಆಡ್ತಾ ಆಡ್ತಾನೆ, ಅದನ್ನ ಕೊಂದು ತಿನ್ನೋ ಹಾಗೆ ತಿಂದು ಅರಗಿಸಿಕೊಳ್ಳೋದು ಗೊತ್ತು. ಡೋಂಟ್ ವರಿ, ಡೋಂಟ್ ಯು ವರಿ ಎಟ್ ಆಲ್ ಪ್ಲೀಸ್ ಗುಪ್ತ. ಈಗ ಸದ್ಯದಲ್ಲಿ ನನ್ನ ಹತ್ರ ಏನಿದೆಯೋ ಅದರ ಅರ್ಧ ನಿಂದು. ನಾನು ಚಿತ್ರಹಿಂಸೆ ಮಾಡಬೇಡ. ಈ ವಿಷಯ ನನ್ನ ಸಂಸಾರದಲ್ಲಿ ಯಾರಿಗೂ ಗೊತ್ತಾಗಬೇಡ ಪ್ಲೀಸ್. ತಮತೆ ಹೊಡೆದು ಸಾರೋಕೆ ನನಗೆ ಇಷ್ಟ ಇಲ್ಲ ದೋಸ್ತ್. ಡೋಂಟ್ ವರಿ, ಡೋಂಟ್ ಯು ವರಿ ಎಟ್ ಆಲ್. Yes, miss. ನಿಮ್ ಕರ್ಚಿ ಚಿಂದ ನನ್ ಕಣ್ ಕಟ್ಟಿ. ಓ ಶೂರ್ ಶೂರ್, ವೈ ನಾಟ್. ಓಕೆ, ಒನ್ ಟೂ ನಲಿ ಮಿಸ್. ಈ ಬಾಡಿ ತಗೊಳ್ಳಿ. ಥ್ಯಾಂಕ್ ಯು ಮಿಸ್. ಅದನ್ನ ನಿಮ್ ತಲೆ
ತಲೆ ಮೇಲೆ ಇಟ್ಕೊಂಡು ಸ್ವಲ್ಪ ದೂರ ನಿಂತ್ಕೊಳ್ಳಿ. ಅಷ್ಟೊಂದು ಬಾಣ ಬಂದ್ ಕಾಲ ಹತ್ರ ಬಿದ್ದಿದ್ದಕ್ಕೆ ಇಷ್ಟೊಂದು ಎದ್ರಕೊಂಡ್ ಬಿಟ್ಟಿ ಅಲ್ಲ ಅಲ್ಲ ನೋಡು, ಅಲ್ಲ 100 ರೂಪೀಸ್ ಬಹುಮಾನ ಹಾಕಿದ್ದಾರೆ. ನಾನ್ ನಿನ್ ಇಬ್ರ ಫೈಟ್ ಮಾಡೋಣ, ನಾನ್ ಗೆದ್ರೆ ನನಗೆ, ನೀನ್ ಗೆದ್ರೆ ನಿನ್ಗೆ. ಓಕೆ ಅಗ್ರಿ. ಅದೇ ಹಲೋ ಮಲವೀರ್ ಗುಪ್ತಾ.
Very, very bad morning, friend. ಮಮ್ಮಿ ಡ್ಯಾಡಿ ಬರ್ತಾರೆ. ಗಾಬರಿ ಆಗ್ಬೇಡ. ನಿನ್ನ ಮಕ್ಕಳು ನನ್ನ ಹತ್ರ ಇದೆ. ನಾವ್ ಬಿಸ್ನೆಸ್ ಮಿಸ್ ಅದರ್ಸ್, ನಿನಗೆ ಮತ್ತೆ ನಿನ್ನ ಮಕ್ಕಳ ಮುಖ ನೋಡ್ಬೇಕು ಅಂತ ಆಸೆ ಇದ್ರೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ 5 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡು ಮೇರಿ ಮೈದಾನಕ್ಕೆ ಬರಬೇಕು. ನೋ ಟ್ರಿಕ್ಸ್, ನೋ ಪೊಲೀಸ್. ಪೊಲೀಸ್ ಅಗ ತಿಳಿಸಿದ್ರೆ ಮಕ್ಕಳು ನಿನಗೆ ಸಿಗೋಲ್ಲ. ಅವುಗಳ ಸೀಳಾದ ಹೆಣ ಸಿಗತ್ತೆ. ಓಕೆ, ಹಾಗೆ ಗೊತ್ತಾ? ಓಕೆ, ತಗೊಂಬರ್ತೀನಿ. ಅಲ್ಲಿವರೆಗೂ ನೀನು ನನ್ನ ಮಕ್ಕಳ ನಿನ್ನ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ. ಜೈಲ್ನಲ್ಲಿ ಪೊಲೀಸ್ನವರು ನನ್ನನ್ನ ಎಷ್ಟು ಸುಖವಾಗಿ ನೋಡ್ಕೊಂಡ್ರು ಅಷ್ಟೇ ಸುಖವಾಗಿ ಕಾಪಾಡ್ತೀನಿ ದೋಸ್ತ್. ಹಲೋ 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 ತ್ರಿವೇಣಿ, ಸಮಾಧಾನ ಮಾಡ್ಕೋ. ನಿನಗೆಷ್ಟು ನೋವಿದೆಯೋ ನನಗೂ ಅಷ್ಟೇ ನೋವಿದೆ. ನಾಳೆ ಮಧ್ಯಾಹ್ನದವರೆಗೂ ಅವಕಾಶ ಕೊಡು, ನಮ್ಮ ಮಕ್ಕಳು ಮನೇಲಿ ಇರ್ತಾರೆ. ನಾಳೆವರೆಗೂ ಯಾಕೆ ಕಾಯ್ಬೇಕು? ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂಕಲ್. ತ್ರಿವೇಣಿ, ತ್ರಿವೇಣಿ ಹುಚ್ಚಿ. ಪೊಲೀಸ್ ಅವರು ತಿಳಿಸಿದ್ರೆ ನಮ್ಮ ಮಕ್ಕಳ ಹೆಣ ನೋಡ್ಬೇಕಾಗುತ್ತೆ. ತ್ರಿವೇಣಿ, ನೀನತ್ತು ನನ್ನ ಧೈರ್ಯ ಕೆಲಸಬೇಡ. ನಾಳೆ ಮಕ್ಕಳು ಬಂದ್ಬಿಡ್ತಾರೆ. ನಿನ್ನೆ ರಾತ್ರಿ ಪಾರ್ಟಿಗೆ ಬಂದ ಆ ನಿಮ್ ಬಾಯ್ಫ್ರೆಂಡ್ ಗುಪ್ತ ಅವರು? ಆ ಗುಪ್ತ ಮಂಜು ಬೇಬಿ ಒಟ್ಟಿ ಕಾಣದೇ ಇರೋಕ್ಕೆ ಕಾರಣ ಏನಂಕಲ್? ನೋಡಿ, ನೀವಿನ್ನು ಮಕ್ಕಳು ಹೀಗೆಲ್ಲ ಮಾತಾಡಬಾರ್ದು. ದುಷ್ಟ ತೋಳಿನ ವ್ಯವಹಾರದಲ್ಲಿ ಕುರಿಮರಿಗಳು ಬಾಯಿ ಹಾಕಬಾರ್ದು. ಏನ್ ನಡೀತು ಅಂತ ವಿವರವಾಗಿ ಹೇಳ್ಬಿಡಿ ಅಂಕಲ್. ನಾವು ಯಾರು ಕುರಿಮರಿಗಳಲ್ಲ, ಸಿಂಹದ ಮರಿಗಳು ಅಂತ ನಿನ್ನೆ ನೀವೇ ಹೇಳಿದೀರಾ? ಶಟ್ ಅಪ್ ಅಂಡ್ ಗೆಟ್ ಔಟ್. ನಿಮ್ ನಿಮ್ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿ ಕಾಯ್ತಿರ್ತಾರೆ, ಈಕ್ಷಣ ಹೊರಡಿ. ಆಲ್ರೈಟ್, ಥ್ಯಾಂಕ್ ಯು ಸರ್. ಮಮ್ಮಿ, ಮಮ್ಮಿ. Yeah!
ಹಲೋ ಹಲೋ you want all these pieces? We take all. Is it? Ready. You just go ahead with packets. I got so much in work. See you later. Okay? Carry on. Thank God. This is a little bit of all. ಮೊಸಳೆ ಮರಿಗಳ ಅಳಿ ಇನ್ನು ಜೋರಾಗಳಿ. ನೀವು ಇಲ್ಲಿ ಅಳೋದು ಅಲ್ಲಿ ನಿಮ್ಮ ಅಪ್ಪನಿಗೆ ಕೇಳಬೇಕು. ಅಳಿ ಜೋರಾಗಳಿ. ನಿಮ್ಮ ಅಪ್ಪ ನನಗೆ ಮಾಡಿದ್ದಕ್ಕೆ ಪ್ರತಿ ಉಪಕಾರ ಮರಿ. ಕಳಿಸ್ತೇನೆ ನಿಮ್ಮಿಬ್ಬರನ್ನು ಕತ್ತರಿಸಿ ಚೀಲಕ್ಕೆ ತುಂಬಿ ಪಾರ್ಸಲ್ ಮಾಡ್ತೀನಿ. ಹರಿರಾಮ್ ತಗೋ ಈ ಚಾವಟಿ ಜೋ ಹೋಗಿ ನನ್ನ ಕ್ಯಾಮ್ರಾ ತಗೊಂಬಾ. ತಪ್ಪಿಸ್ಕೊಂಡು ಹೋಗಕ್ಕೆ ಇದು ಇಲ್ಲಿ ಬೋನಲ್ಲ ಅಲ್ಲಿ ಮರಿಗಳ ಮೃತ್ಯು ಪಂಜರ. ಅಲ್ಲಿ ರಾಮ್ ಬಟ್ಟೆ ತೆಗೆ. ಅಯ್ಯೋ ಹುಚ್ಚಿ, ನಿನ್ ಮಕ್ಕಳು ನನ್ ಮಕ್ಕಳು ಅಲ್ವೇನು? ತಂದಿದ್ಯಾ ಫ್ರೆಂಡ್? ಮೊದಲು ನನ್ನ ಮಕ್ಕಳು, ಮೊದಲು ನನ್ನ ಹಣ. ಏ ಫುಲ್ ಕ್ಯಾಶ್ ಅಂತ ಹೇಳಿದ್ದೆ ನಾನು. ಸಾರಿ ಫ್ರೆಂಡ್, ನೀವು ಹೇಳಿದಷ್ಟು ಹಣ ನಾನು ಹೊಂದಿಸೋಕ್ಕಾಗಲಿಲ್ಲ. ಅದಕ್ಕೆ ನನ್ನ ಹೆಂಡತಿ ಒಡೆಯನ್ನೆಲ್ಲ ತಂದಿದ್ದೀನಿ ನನ್ನ ಮಕ್ಕಳಲ್ಲಿ. ನಿನ್ನ ಮುದ್ದಿನ ಮಕ್ಕಳು ನನ್ನ ಪಂಜರದಲ್ಲಿ ಸುಖವಾಗಿರೋದಕ್ಕೆ ಸಾಕ್ಷಿ. ಮೋಸ
ಮೋಸಕ್ಕೆ ಮೋಸ, ಇದು ಅವತ್ತು ನಾನು ನಿನಗೆ ಕೊಟ್ಟ ಹಣಕ್ಕೆ ಬಡ್ಡಿ. ಇದುವರೆಗೆ ಅದರಿಂದ ನೀನು ಪಡೆದಿರೋ ಲಾಭ, ನಾನು ಜೈಲಿನಲ್ಲಿ 8 ವರ್ಷ ಅನುಭವಿಸಿದ ಶಿಕ್ಷೆಗೆ ಪ್ರತಿಫಲ, ಇನ್ನು ಬರಬೇಕಾಗಿದೆ. ನಿನ್ನ ಮಗು ತಾನು ಎಷ್ಟು ಸುಖವಾಗಿದ್ದೀನಿ ಅಂತ ಈ ಫೋಟೋ ಹಿಂದೆ ಬರೆದಿದೆ. ನಿನ್ನ ಹೆಂಡತಿ ಜೊತೆ ಕೂತ್ಕೊಂಡು ಚೆನ್ನಾಗಿ ಓದ್ಕೋ. ಇನ್ನೊಂದು ವಾರ ಅವಕಾಶ, 20 ಲಕ್ಷ ರೂಪಾಯಿ ಇದೇ ಸ್ಥಳದಲ್ಲಿ ಇಷ್ಟೇ ಹೊತ್ತಿಗೆ ತಂದು ಕಾದಿರ್ಬೇಕು. ನಿನ್ನ ಹಸುಳೆಗಳನ್ನ ಕೊಂದು ಹೆಣ ನಾನು ನಿನಗೆ ಪಾರ್ಸಲ್ ಮಾಡುವಷ್ಟು ನನ್ನನ್ನು ಅಕ್ಕಟ್ಟನ್ನು ಮಾಡಬೇಡ. ಪ್ಲೀಸ್ ಗುಪ್ತ, ನನ್ನ ಹತ್ರ ಅಷ್ಟು ಹಣ ಇಲ್ಲ. ಪ್ಲೀಸ್, ನನ್ನಿಂದ ಇನ್ನೊಂದು ಕಾಸು ಹೊಂದಿಸಕ್ಕಾಗಲ್ಲ. ಒಂದು ಕಾಸು ಇಲ್ಲ, ಬಂಗ್ಲೆರೋ ಎಸ್ಟೇಟ್ ಇದೆ, ಸುಂದರವಾದ ಹೆಂಡತಿ ಇದ್ದಾಳೆ, ಎರಡನ್ನು ಮಾರು ತಗೊಂಬ. ನೀನು ಬೀದಿ ಭಿಕಾರಿಯಾಗಿ ಭಿಕ್ಷೆ ಬೇಡೋದನ್ನ ನೋಡಬೇಕು ಅಂತ ನನಗೆ ತುಂಬಾ ಆಸೆ. ಒಂದು ವಾರ, ಓನ್ಲಿ 1 ವೀಕ್. ಗುಡ್ ಬೈ. ಅರ್ಜುನ್, ಹೆಲಿಕಾಪ್ಟರ್ ಕಾಡಿನ ಕಡೆಯೇ ಬಂತು, ಬಂದ ಕಡೆಯೇ ಹೋಗ್ತಾ ಇದೆ. ಪಾಪಿ ಹಣದಾಸೆಗೋಸ್ಕರ ನಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿಲ್ಲ, ನನ್ನ ಮೇಲಿನ ಸೇಡಿಗೋಸ್ಕರ ಹೇಗೆ ಮಾಡಿದ್ದಾನೆ? ಅವನಿಗೆ ನಿಮ್ ಮೇಲೆ ಸೇಡು, ಹುಟ್ಟು ಮಕ್ಕಳ ಮೇಲೆ ಯಾಕೆ ಸೇಡು? ಅವನಿಗೂ ನಿಮಗೂ ಏನ್ ಸಂಬಂಧ ಹೇಳಿ, ನಿಜ ಹೇಳಿ. ಹೇಳ್ತೇನೆ ತ್ರಿವೇಣಿ, ಇಷ್ಟು ದಿವಸ ಯಾರಿಗೂ ಹೇಳದೆ ನನ್ನ ಎದೆಲೆ ಮುಚ್ಚಿಟ್ಕೊಂಡು ಹಗಲು ರಾತ್ರಿ ನರಕ ಅನುಭವಿಸ್ದೆ. ಈಗ ನನ್ನ ಮಕ್ಕಳ ಪ್ರಾಣಕ್ಕೆ ನಾನೇ ಸಂಚಾರ ತಂದ್ಕೊಂಡೆ. ಇನ್ನು ಆ ರಹಸ್ಯನ ಮುಚ್ಚಿಟ್ಟು ಪ್ರಯೋಜನ ಇಲ್ಲ. 10 ವರ್ಷಗಳ ಹಿಂದೆ ಗುಪ್ತ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ದ. ನಾನು ಅವನು ಒಂದೇ ಕಾಲೇಜ್ನಲ್ಲಿ ಓದ್ತಿದ್ವು. ನಾವಿಬ್ರು ಸ್ನೇಹಿತರಾಗಿದ್ದಾಗ ನಾಳೆ ಶನಿವಾರ ಗರ್ಭಿಧೇ ತುಂಬಾ ಬೇಕಾದವರೊಬ್ರು ಟಿಪ್ ಕೊಟ್ಟಿದ್ದಾರೆ. ಗಂಡಬೇ ರುಂಡ ಫ್ಲೂಕ್ ಗೆದ್ದೆ ಗೆಲ್ಲುತ್ತೆ. ಕಡಿಮೆ ಅಂದ್ರೆ 1 ಕ್ಕೆ 5 ಬಜಾರಿದೆ. ಜೂಜಿನಲ್ಲಿ ನನಗೆ ನಂಬಿಕೆ ಇಲ್ಲ ಗುಪ್ತ. ಲೈಫ್ನಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಬದುಕೋಕ್ಕಾಗಲ್ಲ. ನಾಳೆ ನೀನು ನಾನು ಹೇಳ್ದಾಗ ಮಾಡು.
ಕೆಲಸ ಇಲ್ಲದೆ ನೀನು ಅಲಿಯೋದು ತಪ್ಪುತ್ತೆ, ನಾನು ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ತಪ್ಪುತ್ತೆ. ಒಂದೇ ಏಟ್ಗೆ 10 ಲಕ್ಷ ಪಡೆದು ಬಿಡ್ಬೋದು. ನಿನಗೆ 5% ಕಮಿಷನ್ ಅಗ್ರೀಡ್. ಹಾಗೆ ಹೇಳು, ನಾಳೆ ಶನಿವಾರ ಬ್ಯಾಂಕ್ 1 ಗಂಟೆಗೆ ಕ್ಲೋಸ್, ಸ್ಟಾಫ್ ಎಲ್ಲ 2:30ಗೆ ಹೋಗ್ತಾರೆ. ನೀನು ಕರೆಕ್ಟಾಗಿ 3 ಗಂಟೆಗೆ ಸರಿಯಾಗಿ ಬ್ಯಾಂಕ್ ಹತ್ರ ಬಾ, ನಾನು ಹಣ ಕೊಡ್ತೀನಿ. ಅದನ್ನು ತಗೊಂಡು ಸೀದಾ ರೇಸ್ ಕೋರ್ಸ್ ಹೋಗಿ ಕೊನೆ ರೇಸ್ನಲ್ಲಿ ಗಂಡು ಬೇರುಂಡ ಕುದುರೆ ಮೇಲೆ ಬೆಟ್ ಮಾಡು. ಸೋಮವಾರ ಬ್ಯಾಂಕ್ ಓಪನ್ ಆದಾಗ ತಗೊಂಡು ಹಣ ಇಟ್ಬಿಟ್ರೆ ಸರಿ. ಬೆಟ್ಟಿಂಗ್ಗೆ 2 ಲಕ್ಷ, ರೇಸ್ ಕೋರ್ಸ್ ಕಮಿಷನ್ 2 ಇದೆ. ನನ್ನ ಜೀವನದಲ್ಲಿ ಹೀಗೆ ನಂಬ್ತಾ ಇರೋದು ನಿನ್ನೊಬ್ಬನ್ನೇ. ಪ್ಲೀಸ್ ಬಿ ಕೇರ್ಫುಲ್ ಮಿಸ್ಟರ್ ಹಸ್. ನಿಮ್ ನಂಬಿಕೆ ನಾನು ಉಳಿಸ್ಕೊತೀನಿ ಗೊತ್ತಾ. ಡೋಂಟ್ ವರಿ. ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೆ. ಶ್ರೀಮಂತಿಕೆ ಇಲ್ಲದೆ ನಿನ್ನನ್ನು ಪಡೆಯೋದು ನನ್ನಿಂದ ಸಾಧ್ಯ ಇರಲಿಲ್ಲ. ನಿನ್ನ ಕೈ ಹಿಡಿಯೋದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿದ್ದ ಸಮಯದಲ್ಲಿ ಈ ಅವಕಾಶ ಒದಗಿ ಬಂತು. ತಪ್ಪು ಸರಿನ ಯೋಚನೆ ಮಾಡೋ ಸ್ಥಿತಿ ನಾನಿರಲಿಲ್ಲ. ನನ್ನ ಮನಸ್ಸು ಯಾವಾಗಲೂ ತ್ರಿವೇಣಿ ತ್ರಿವೇಣಿ ಅಂತ ನಿನ್ನನ್ನೇ ಹಂಬಲಿಸ್ತಾ ಇತ್ತು. ಅಂದ್ರೆ ನನ್ನ ಕೈ ಹಿಡಿಯೋ ಸಲುವಾಗಿ ನಿಮ್ಮ ಸ್ನೇಹಿತರೆ ನೀವೇ ಮೋಸ ಮಾಡಿದ್ರ? ಹೌದು ತ್ರಿವೇಣಿ, ನಾನು ತಪ್ಪು ಮಾಡಿಬಿಟ್ಟೆ. ಆಗ ನೀವು ಮಾಡಿದ ತಪ್ಪಿಗೆ ಈಗ ನಮ್ಮ ಮಕ್ಕಳನ್ನ ನಾವೇ ಬಲಿ ಕೊಡಬೇಕಾಯಿತು. ನೋಡಿ, ನಾನ್ ಜೀವಸಹಿತ ಬದುಕಿರ್ಬೇಕು ಅನ್ನೋ ಆಸೆ ನಿಮಗಿದ್ರೆ ನನ್ನ ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ಇಲ್ಲ ಇಲ್ಲ, ನಿಮ್ ಕೈಯಿಂದ ನೀವೇ ನನ್ನ ಕೊಂದು ಬಿಡಿ, ಕೊಂದು ಬಿಡಿ. ನಾನೇನ್ ಮಾಡ್ತೀವಿ ಈ ಬಂಗ್ಲೆ ಎಷ್ಟು ಎಷ್ಟು ಎಲ್ಲ ಮಾಡಿದ್ರು ಕೂಡ ಅವ್ನು ಕೇಳಿದಷ್ಟು ಹಣ ಸಿಗಲ್ಲ. ಡ್ಯಾಡಿ ನನ್ನನ್ನು ಎತ್ಕೊಂಡೋಗಿ ಹೋಗಿ ಕೊಟ್ಬಿಡಿ, ನಿಮ್ಮನ್ನ ಡ್ಯಾಡಿ ಅನ್ನಕ್ಕೆ ನಂಗೆ ನಾಚಿ ಆಗುತ್ತೆ. ವಿಕ್ರಮ್, ಹೈಸ್ಕೂಲ್ ಕಾಲೇಜ್ ನಲ್ಲಿ ನಿಮ್ ಟೀಚರ್ ನಿಮ್ಗೆ ಹೇಳ್ಕೊಟ್ ಪಾಠ ಇದೇನಾ ಸರ್? ಸರ್ ಅಂತೆ ಸರ್, ವಿದ್ಯಾವಂತರಾಗಿದ್ದು ಅಂತ ಹಲ್ಕ ಕೆಲಸ ಮಾಡಕ್ಕೆ ನಿಮ್ಗೆ ನಾಚಿ ಆಗಲಿಲ್ಲ? ಯಾರು ದುಡ್ಡಾದ್ರೆ ಏನು, ನೆನೆ ಸಿಕ್ಕಿದ್ರೆ ಸಾಕು ಅಂತ ಲಕ್ಕ ಇಟ್ಬಿಟ್ಟು ಅಲ್ಲ. ಅದಕ್ಕೆ ನಾನು ಇವಾಗ ನಮ್ಗೆ ಹೇಳಿದ್ದು ದುಷ್ಟೊಳ ವ್ಯವಹಾರದಲ್ಲಿ ಕುರಿಮರಿಗಳು ಬಾಯಿ ಹಾಕ್ಬಾರ್ದು ಅಂತ. ನಿಮ್ ಮನುಷ್ಯನ್ ಮುಖಾಡ ಹಾಕೊಂಡ್ರೆ ತೋಳ ಅಂತ ಈಗ ಗೊತ್ತಾಯ್ತು. ಮಂಜು ಬಿಬಿನ್ ಎತ್ಕೊಳ್ಳೋದು ಆ ಕಳ್ಳನ್ಗೂ ನಿಮ್ಗೂ ಏನು ವ್ಯತ್ಯಾಸ ಇಲ್ಲ. ನಿಮ್ಮಂತ ದೊಡ್ಡವ್ರು ಮಾಡಿದ ತಪ್ಪಿಗೆ ನಾವು ಮಕ್ಳು ಶಿಕ್ಷೆ ಅನ್ಬೋಸ್ಬೇಕು. ಮಾಡ್ ಮಾತು ಕೆಲಸ ಮಾಡಿ ಮನೆ ಮಕ್ಕಳ ಬಲಿ ಕೊಡ್ತಿದ್ರೆ ಅಂದ್ರೆ ನಿಮ್ ಮುಖ ಕಡೆ ನೋಡಿದ್ರೆ ನಿಮ್ ಧೈರ್ಯ ಇದೆ ಅಂದ್ರೆ ತಪ್ಪಿಟ್ಟೆ ಸರ್. ಆ ಕಳ್ಳ ರಾಸ್ಕಲ್ ಮಂಜು ಬೇಬಿ ಅಲ್ಪಚಿದೇನೆ ಅಂತ ದಯವಿಟ್ಟು ನಮ್ಗೆ ಹೇಳಿ. ನಾನು ಮಾಡಿದ ತಪ್ಪಿಗೆ ನಾನು ನನ್ನ ಸಂಸಾರ ಶಿಕ್ಷೆ ಅನ್ಭವಿಸ್ಬೇಕು. ಈ
ಚಿತ್ರಹಿಂಸೆಯಲ್ಲಿ ನಿಮಗೆ ಸ್ಪಾಲ್ ಬೇಡ. ನಿಮ್ ತಂದೆ ತಾಯಿಗಳಿಗೆ ಈ ಹಿಂಸೆ ಕೊಡೋಕ್ ನಂಗೆ ಇಷ್ಟ ಇಲ್ಲ. ಈ ಕ್ಷಣನೇ ಸ್ಥಳ ಬಿಟ್ಬಿಟ್ಟೋಕಿ. ಮಂಜು ಬೇಗ ಬರ್ದಿರೋದನ್ನ ನೋಡಿದ್ರ ಹೆತ್ತು ಕೈಲು ಸಂಕಟ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ? ನಮ್ಮಂಜು ಹತ್ಕೊಂಡು ನಮ್ ಡಾಡಿಗೆ ಏನ್ ಲೆಟರ್ ಬರ್ದಿದ್ದಾಳೆ ಗೊತ್ತಾ? ಲೆಟರ್? ಹಾ, ಫೋಟೋಯಿಂದ ಬರ್ದಿದ್ದಾಳೆ. ಡಾಡಿ, ನೀವು ಮಾಡಿದ ಮೋಸಕ್ಕೆ ನಿಮ್ ಫ್ರೆಂಡ್ ನನ್ನನ್ನು ಎತ್ಕೊಂಬಂದಿದ್ದಾರಂತೆ. ನಂಗೆ ಬೇಬಿಗೆ ತುಂಬಾ ಹೊಡಿತಾರೆ, ಕುಡಿಯೋಕೆ ನೀರು ಕೊಡಲ್ಲ. ಬೇಬಿ ಸದಾ ಮಮ್ಮಿ ಮಮ್ಮಿ ಅಂತ ಅಳ್ತಿದ್ದಾಳೆ. ಬೇಗ ಬಂದು ಬಿಡ್ಸ್ಕೊಂಡೋಗಿ ಡ್ಯಾಡಿ, ಇಲ್ಲಾಂದ್ರೆ ನಮ್ಮಿಬ್ರನ್ನು ಸಾಯ್ ಬಿಡ್ತಾರಂತೆ. ಬಿಡ್ತೇನು ಹೇಳಕ್ಕೂ ಆಗ್ತದೆ, ನನ್ ತುಟಿನ ಹೊಡೆದಾಕಿದ್ದಾರೆ, ಇನ್ನು ರಕ್ತ ಸುರಿತಾ ಇದೆ. ಬೇಗ ಬನ್ನಿ ಡ್ಯಾಡಿ, ಮಮ್ಮಿನ ಕರ್ಕೊಂಡ್ ಬನ್ನಿ. ನನಕಿನ ಕಾಸಿನ ಕಾರಣ ತರ್ತೆ ಪುತ್ರ ಇದೆಯಾ? ಕವಲಿಯ ದುರ್ಗ ಜಿಲ್ಲೆಯಲ್ಲಿರುವ ಒಂದು ಪಾಳು ಕೋಟೆ. ಇದರ ಸುತ್ತ ನೂರಾರು ಮೈಲು ಘೋರ ಕಾಡು ಹಬ್ಬಿದೆ. ಮುಂದಕ್ಕೋದು ಈ ಕೋಟೆಗೆ ತಲುಪಲು ಯಾವ ಮಾರ್ಗವೂ ಇಲ್ಲ. ಬಹು ಹಿಂದೆ ಸಾಹಸಿ ಬ್ರಿಟಿಷ್ ಸಂಶೋಧಕರೊಬ್ಬರು ಬಲು ಕಷ್ಟದಿಂದ ಈ ಕೋಟೆಯನ್ನು ಪ್ರವೇಶಿಸಿ ಇಲ್ಲಿನ ಅಮೂಲ್ಯ ಶಿಲ್ಪ ಚಿತ್ರಕಲೆಗಳ ಬಗ್ಗೆ ಕೆಲವು ಮಾಹಿತಿ ಒದಗಿಸಿದರು. ಅಲ್ಲಿಂದೀಚೆಗೆ ಮತ್ತಾರು ಅತ್ತ ತುಳಿದಿಲ್ಲ. ಕ್ರಿಸ್ತ ಶಕ 1638 1683 ಈ ಪ್ರಾಂತವನ್ನು ಆಳುತ್ತಿದ್ದ ನರೇಂದ್ರ ದೇವನೆಂಬ ದೊರೆ ತನ್ನ ಅಮೂಲ್ಯ ಐಶ್ವರ್ಯವನ್ನು ಬಚ್ಚಿಡಲು ಈ ಕೋಟೆಯನ್ನು ಕಟ್ಟಿಸಿದನೆಂದು ಇಲ್ಲಿ ದಂತ ಕಥೆಯೊಂದು ಪ್ರಚಲಿತದಲ್ಲಿದೆ. ಈ ಪಾಳುಕೋಟೆ ಜಿಲ್ಲೆಯ ಮುಖ್ಯ ಪಟ್ಟಣವಾದ ಚಂದ್ರಗಿರಿಯಿಂದ ನೇರ ಪಶ್ಚಿಮಕ್ಕಿದೆ. ಫ್ರೆಂಡ್ಸ್, ಇಲ್ಲಿರೋ ರಾಜ ನರೇಂದ್ರ ದೇವನ್ ಫೋಟೋನು ಈ ಪುಸ್ತಕದಲ್ಲಿರೋ ರಾಜನ ಫೋಟೋನು ಒಂದೇ. ಆದ್ರಿಂದ ಆ ಗುಪ್ತ ಮಂಜು ಬೇಬಿನ ಈ ಪುಸ್ತಕದಲ್ಲಿ ಹೇಳಿರೋ ಕೋಟೆಲೇ ಇಟ್ಟಿರೋದು. ಚಂದ್ರಗಿರಿಯಿಂದ ನೇರ ಪಶ್ಚಿಮಕ್ಕೆ ನಮ್ ನಾಗರೋಳ ಎಷ್ಟು ಇರೋದು? ಅರ್ಜುನ್, ಒಂಬತ್ತ ಇದೆಯಾ? ಯಾಕೋ ಜಾಗ ಗೊತ್ತಾಯ್ತು, ನಾ ಪೊಲೀಸ್ ತಿಳಿಸ್ಕೊಂಡ್ರೆ ಮಂಜು ಬೇಬಿನ ಕತ್ತರಿಸಿ ಪಾರ್ಸಲ್ ಮಾಡ್ತೀನಿ ಅಂತ ಹೇಳ್ದೇನೆ ವಿಲನ್ ಗುಪ್ತ. ಪೊಲೀಸ್ ಸವಾಸನೆ ಬೇಡ, ನಾವೇ ಯಾರಿಗೂ ಗೊತ್ತಾಗದಾಗೆ ಆ ಕೋಟೆಗೆ ನುಗ್ಗಿ ಮಂಜು ಬೇಬಿನ ಬಿಡಿಸ್ಕೊಂಡ್ಬಿಡೋಣ. ಅಡ್ವೆಂಚರ್ ಅಲ್ಲ ಕಣೆ, ವಾರ್, ಯುದ್ಧ. ಫ್ರೆಂಡ್ಸ್, ನಾವು ಹೋಗ್ತಾ ಇರೋದು ಕಾಡನ್ ಮಧ್ಯೆ ಇರೋ ಕೋಟೆಗೆ. ಕಾಡನ್ ದಾರಿ ಇಲ್ಲಿ ಬೇಕಾದಷ್ಟು ಕಷ್ಟ ಬರ್ಬೋದು, ಅದಕ್ಕೋಸ್ಕರ ಮಚ್ಚು ಹಗ್ಗ ಎಲ್ಲ ಹಾಕ್ಕೊಳೋಣ. ಓಕೆ, ಕಮಾನ್. ಇಲ್ಲ, ನೀವೆಲ್ಲ ತುಂಬಾ ಚಿಕ್ಕವರು, ನಿಮ್ಮಿಂದ ಆ ಭಯಂಕರ ಕಾಡೊಳಗೆ ಹೋಗಿ ಯುದ್ಧ ಮಾಡೋದಕ್ಕಾಗೋದಿಲ್ಲ. ಮಿಸ್ಟರ್ ಬ್ರೋಕ್ಸ್, ಹಾವಾಡಿಗರ ಮಕ್ಕಳು ಕಪ್ಪೆ ಮರಿಗೆ ಹೇಳಲ್ಲ, ನಾವು ಸಿಂಹದ ಮರಿಗಳು. ಮಂಜು ಬೇಬಿ ಅಂತ ತಿಳಿದಾರೆ ಅಂತ ನಿಮ್ ಗೊತ್ತಾ? ಬಟ್ಲರ್, ಅವ್ರ ಮೇಲೆ ನಿಮ್ಗೂ ನಿಮಗ್ ಪ್ರೀತಿನೇ ಇಲ್ವಾ? ಮಕ್ಕಳು ಮನೆ ಬಿಟ್ಟು ಹೋಗ್ತಿರ್ತಿದ್ರು. ಹಾಗಾದ್ರೆ ನೀವ್ ಕೊಡ್ಲೇಬೇಕು, ಮತ್ತೆ ನಾವು ಹಿಂತಿರುಗಿ ಬರೋರ್ಗು ಈ ವಿಷಯ ಯಾರಿಗೂ ಹೇಳ್ಬಾರ್ದು.
ಹೇಳಿದ್ರೆ ಮಂಜುಗಳಿ ಸಾವಿಗೆ ನೀನೇ ಕಾರಣ. ಮನೆ ಮಕ್ಕಳು ಒಳ್ಳೆ ಕೆಲಸ ಮಾಡಕ್ ಹೊರಟಾಗ ದೊಡ್ಡವರ ಆಶೀರ್ವಾದ ಮಾಡ್ಬೇಕು. ಇಲ್ಲಮ್ಗೆಲ್ಲ ನೀವೇ ದೊಡ್ಡವರು. ನಿಮ್ ಕೈ ಮುಗಿಸ್ ಕೇಳ್ಕೊತೀವಿ. ದಯವಿಟ್ಟು ನಮ್ಮನ್ನೆಲ್ಲ ಬ್ಲಸ್ ಮಾಡಿ ಕಳಿಸ್ಕೊಡಿ. ಪ್ಲೀಸ್ ರೋಸಂಗರ್, ಪ್ಲೀಸ್ ಪ್ಲೀಸ್. ಓ ಬನ್ನಿ ಚಿಲ್ಡ್ರನ್, ಈ ಕಾರ್ಯದ ಜಯವಾಗಲಿ. ಜೀಸಸ್ ಸದಾ ನಿಮ್ ಜೊತೆನೆ ಸರ್. ಈ ಕ್ಲಾಸ್ ಮೇಲೆ ಆಡೆ ಕಟ್ಟಿದಿರಿ. ನೀವು ಇತ್ತಿರು ಬರೋವರೆಗೂ ಈ ವಿಷಯ ಯಾರಿಗೂ ಹೇಳಲ್ಲ. ಯುದ್ಧಕ್ಕೆ ನಮ್ದು ಆರ್ಮಿ ಅಂತ, ಆರ್ಮಿ ಮೇಲೆ ಒಬ್ಬ ಜನರಲ್ ಬೇಕು, ಅದಕ್ಕೊಂದು ಹೆಸರು ಬೇಕು, ಒಂದು ಬಾಟೋ ಬೇಕು. ನಾವೀಗ ಟೈಮ್ ವೇಸ್ಟ್ ಮಾಡಬಾರ್ದು. ರೆಡಿ ಜೆಂಟ್ಸ್? ನೋ, ಈಗ ಟಾಸ್ ಹಾಕೋಣ. ಹೆಡ್ ಆರ್ ಟೈಲ್? ಓಕೆ ಟೈಲ್. ಹೆಡ್ ಕರಿಯಂ, ಈಗ ನಿನ್ನ ಮಾತನ್ನ ಮಾಡ್ಲೇಬೇಕು. ನಮ್ಮ ಫಾದರ್ ಆರ್ಮಿ ದೊಡ್ಡ ಜನರಲ್ ಆಗಿದ್ದು ದೇಶಕ್ಕೋಸ್ಕರ ತಮ್ಮ ಪ್ರಾಣನೇ ಕೊಟ್ಟಿರೋರು. ಅವ್ರ ಚಿಲ್ಡ್ರನ್ ಆಗಿ ಆರ್ಮಿ ಅಂದ್ರೆ ಹೇಗೆ ಏನು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನಮ್ಗೆ ಲೀಡರ್ ಬೇಕೇ ಬೇಕು. ನಮ್ಗೆಲ್ಲ ಅರ್ಜುನ ಲೀಡರ್ ಆಗ್ಬೇಕು. ಓಕೆ ಓಕೆ ಫ್ರೆಂಡ್ಸ್, ನಿಮ್ ಇಷ್ಟ ಆಗ್ಲಿ. ಜೆಂಟ್ಸ್ ಬಾಟಲ್ ರೆಡಿ ಮಾಡು. ಇಲ್ಲ ಕಟ್ಟಿ ಕೊಡು. ಆ ಸ್ಟಿಕ್ಕರ್ ತಗೊಡು. ಮುಳ್ಳಿನ ಹಾದಿಯ ಆಗಿರಲಿ, ಕಲ್ಲಿನ ದಾರಿಯ ಆಗಿರಲಿ.
ನಾವೆಲ್ಲ ಮಲ್ಕೊಂಡಿರುವಾಗ ಕಾಡ್ ಕಳ್ರು ಬಂದು ಹರ್ಕೊಂಡು ಹೋಗಿರ್ಬೋದು. ಕಳ್ರು ಯಾವ ಕಡೆ ಹೋಗಿದ್ದಾರೆ ಅಂತ ಕಿಕ್ಕಿ ಗೊತ್ತಿರ್ಬೋದು, ಅದಕ್ಕೆ ಕಮಾನ್ ಅಂತ ಇದೆ. ಕಮಾನ್ ಎಲ್ಲ ಕಿಕ್ಕಿ ಫಾಲೋ ಮಾಡ.
ಜನರಲ್, ಈ ಕಳಬಟ್ಟೆ ಕೊರಂಬ್ರು ಕಳಬಟ್ಟಿನ ಕೋಟೆ ಕಟ್ಟಿಗೆ ಸಾಕ್ಸಿದ್ರೆ ಈ ಕತ್ತೆಗಳಿಗೆ ಆ ಕೋಟೆ ದಾರಿನೂ ಗೊತ್ತಿರಬಹುದು. ಹೇಗೋ ನಮ್ ಸೈನ್ಯ ಕುದುರೆಗಳು ಬೇಕೇ ಬೇಕು, ಈ ಕತ್ತೆಗಳನ್ನೇ ಯೂಸ್ ಮಾಡ್ಕೊಂಡ್ರೆ ಗುಡ್ ಬುಂಬಾ ಆಟ ಐಡಿಯಾ. ಏನು ಹೊಟ್ಟೆ ಹಸಿ ಅಲ್ವಾ? ನನಗೂ ಹೊಟ್ಟೆ ಹಸಿದೆ. ನಾನು ಬೇಕಾದ ಚೂರ್ ಬ್ರೆಡ್ ಕೊಡಿ ಅಂಕಲ್. ನೀನು ತಿಂದು ನಿನ್ನ ಬೇಬಿಗೂ ಕೊಡು. ನಿಮ್ಮಪ್ಪ ನನ್ನ ಎಂಜಲ್ನೇ ತಿಂದು ಬದುಕ್ತಿದ್ದು, ಈ ಕ್ಷಣಕ್ಕೂ ನನ್ನ ಎಂಜಲ್ನಲ್ಲೇ ಬಾಳ್ತಿರೋದು. ಇನ್ನು ಒಂದು ಕಬ್ಬಣದ ಸಲಾಕಿನ ಕಾಯಿಸ್ಕೊಂಡ್ಬಂದು ಈ ಪುಟ್ಟ ಪಿಶಾಚಿಗಳ ಕಾಲಿಗೆ ಭಯ ಹಾಕು. ಆಮೇಲೆ ಚೂರು ಬ್ರೆಡ್ ನೀರು ಕೊಡು. ಸಾಯೋದಕ್ಕೂ ಬಿಡಬೇಡ, ಬದುಕೋದಕ್ಕೂ ಬಿಡಬೇಡ. ಜೇಮ್ಸ್ ತುಂಬಾ ಹೊಟ್ಟೆ ಹಸಿದೆ ಕಣ. ಹೌದು ಕಣ. ಜೇಮ್ಸ್ ಉಳಿದಿರೋ ಬಿಸ್ಕೆಟ್ ಎಲ್ಲ ಹಂಚ್ಕೊಳ್ಳೋಣ. ಓಕೆ ಜನರಲ್.
ಯಾಕೋ ಏನಾಯ್ತು? ನನ್ ಹೊಟ್ಟೆ ತುಂಬಾ ದೊಡ್ಡದು ಜನರಲ್, ಒಂದ್ ಬಿಸ್ಕೆಟ್ ಸಾಲಲ್ಲ. ಜನರಲ್ ಏನೋ ಗಮ್ ಅಂತ ವಾಸನೆ ಬರ್ತಾ ಇದೆ. ಎಲ್ಲ ನೋಡ್ಕೊಂಬನೆ. ಚೆನ್ನಾಗಿದೆಯಲ್ಲ. ಗಣೇಶ,
ಎಲ್ಲಾ ಕತ್ತೆಗಳಿಗೂ ಗಾಯ ಮಾಡಿದೆ ಜೇಮ್ಸ್. ಆ ಕಾಳಾನೆಗಳು ರೂಲ್ ಪ್ರಕಾರ ಅವಕ್ಕೂ ನಾವು ಬ್ಯಾಂಡೇಜ್ ಹಾಕ್ಲೇಬೇಕು. ಎಲ್ಲಾ ಕತ್ತೆಗಳು ಸಿಕ್ಕಿದ್ವೇನ ಜೇಮ್ಸ್? ನನ್ ಕತ್ತೆನ ಸಿಕ್ಕಿಲ್ಲ ಜನರಲ್. ಅದು ಒಂದ್ ಕತ್ತೆ, ಈ ಎರಡ್ ಕತ್ತೆ ಭಾರ ಹೊತ್ತಾ ಇದಕ್ಕಿಂತ ಆ ಆನೆ ಕೈ ಸಿಕ್ ನರಳದ ಮೇಲಂತ ಪರಾರಿಯಾಗಿದೆ. ಬುಚ್ಚಿಣ ದಾಮು ಜೇಮ್ಸ್ ಬಂದ್ರು ಗಾಯ ಆಗಿರೋ ಕತ್ತೆಗಳಿಗೆ ಬ್ಯಾಂಡೇಜ್ ಹಾಕೋಣ. ಮಿಸ್ಟರ್ ಅರತ್, ಎಷ್ಟು ಫೋನ್ ಕಾಲ್ಗಳು ಮಾಡಿದೆ, ಎಷ್ಟು ಕಾಗದ ಬರದೆ, ಒಂದಕ್ಕೂ ಉತ್ತರ ಇಲ್ವಲ್ರಿ. ನಮ್ಮ ಮಕ್ಕಳನ್ನ ನಿಮ್ ಮನೆ ಕಳಿಸಿ ಎಷ್ಟು ದಿನ ಆಯ್ತು ಹೇಳ್ರಿ? ನಮ್ಮ ಮಕ್ಕಳನ್ನ ಎಲ್ಲಿ ಬಚ್ಚಿಟ್ಟಿದ್ದೀರಾ ಅಲ್ರಿ? ನೀವು ಅವ್ರನ್ನ ಇಲ್ಲಿಂದ ಕಳಿಸ್ಕೊಟ್ಟಿದ್ರೆ ಅವರು ಅವ್ರ ಮನೆಗಳಿಗೆ ಹೋಗಲ್ಲ. ಮತ್ತೆ ಮೇಲೆಗಿರುವ ಅವರು, ಅದರಲ್ಲೂ ನನ್ನ ಮಗ ಧಾಮು. ನನ್ನ ಮಗ ಅರ್ಜುನ್, ಅರ್ಜುನ್ ಅಂತ ಮಗ, ದಾರಿ ತಪ್ಪನೇ ಅಲ್ಲ. ನನ್ನ ಮಗಳ ಹಿಂದೆ ಹೊರಡುವಾಗಲೇ ಹೇಳ್ದೆ, ಹುಡುಗ ಸಹವಾಸ ದುಡುಗ ಸಹವಾಸ ಮಾ ಬೇಡ ಅಂತ. ಮೂರೇ ದಿನಗಳಲ್ಲಿ ಬಂದ್ಬಿಡ್ತೀವಿ ಅಂತ ಹೇಳಿ ನಮ್ಮನ್ನು ಮೋಸ ಮಾಡಿ ಬಂದ್ಬಿಟ್ಟು. ಮೇಡಮ್, ನಿಮ್ಮ ಮಕ್ಕಳು ಮಾತ್ರ ಅಲ್ಲ, ನಮ್ಮ ಮಕ್ಕಳು ಇಲ್ಲ. ಕರುಳಿನ ಕುಡಿನ ಕತ್ತರಿಸ್ಕೊಂಡು ನಾವು ನಿಮಗಿಂತ ಸಂಕಟ ಅನುಭವಿಸ್ತಾ ಇದ್ದೀವಿ. ಹಾಗಾದ್ರೆ ಪೊಲೀಸ್ನವ್ರಿಗೆ ಇದುವರೆಗೂ ನೀವು ಯಾಕೆ ತಿಳಿಸಲಿಲ್ಲ? ಪೊಲೀಸ್ ಒಂದ್ ತಕ್ಷಣ ಯಾಕೆ ಬೈತೀರಾ? ನಿಮಗ್ ಗೊತ್ತಿಲ್ಲದೆ ನಮ್ ಚಿಲ್ಡ್ರನ್ ಎಲ್ಲಿ ಹೋಗ್ತಾರೆ? ತಂದೆ ಇಲ್ದದ್ ನಮ್ ಜೇಮ್ಸ್ ನ್ಯಾನ್ಸಿನ ನನ್ ಎರಡ್ ಕಣ್ಗಳಾಗಿ ಜೋಪಾನ ಮಾಡಿದ್ದೆ. ಮಿಸ್ಟರ್ ಶಂಕರಪ್ಪ, ನಾವಿನ್ ತಡ ಮಾಡೋದ್ಬೇಡಿ, ನಾವೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ. ಹೌದು, ಈ ಕಾಲದಲ್ಲಿ ಯಾರು ನಂಬರು? ಮಕ್ಕಳನ್ ಕದ್ಮಾರೋ ಗ್ಯಾಂಗ್ಗೆ ಇವರು ಸೇರಿದಾರೋ ಏನು? ನನ್ಸಿದ್ದ ಮಾತಾಡ್ತೀವ್ರಿ, ನಾವೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ. ಫ್ಯಾಕ್ಟ್ ಮಿಸ್ಟರ್ ಡ್ಯಾನಿಯಲ್, ನೀವ್ ಹೇಳ್ತಾ ಇರೋದೇ ಸರಿ. ಯಾಕೆ ಮಕ್ಕಳೇ, ಇವ್ರ ಸಂಚಲ್ಲಿ ನೀನು ಸೇರಿದ್ಯಾ? ನೋಡು ಬಟ್ಲರ್, ನನಗಿರೋದೇ ಎರಡು ಮಕ್ಕಳು, ನನ್ನ ಲೈಫ್. ನೀನ್ ಕ್ರಿಶ್ಚಿಯನ್, ಜೀಸಸ್ ಮೇಲೆ ಆಣೆ. ನಮ್ಮ ಮಕ್ಕಳಿದೆ ಅವರಲ್ಲಿ. ಜೋಂಚುನು, ಜೋಂಚುನು, ಈ ಕ್ರಾಸ್ ಮೇಲೆ ಆಣೆ. ನೀನೇ ನನ್ನ ಕೈಯಿಂದ ಪ್ರಾಮಿಸ್ ಮಾಡಿಸ್ತಿ, ಇವತ್ತು ನೀನೇ ನನ್ನ ನಿಜ ಹೇಳಿಸ್ತಾ ಇದೆಯಾ? ನನಗೆ ಗೊತ್ತು. ಎಸ್ ಸರ್. ನಿಜ ಹೇಳ್ತಿದ್ಯಾ? ಹೇಳುವ ಮೇಡಮ್, ಗಾಡ್ ಪ್ರಾಮಿಸ್. ಮಂಜು ದೇವಿ ಇರೋ ಕೋಟೆನ ಚಿಲ್ಡ್ರನ್ ಕಂಡಿಡಿದು ಅವ್ರನ್ನ ಬಿಡಿಸ್ಕೊಂಬರಕ್ ಹೋಗಿದ್ದಾರೆ. ಎಸ್ ಸರ್. ಹಲೋ ಪೊಲೀಸ್ ಸ್ಟೇಷನ್. ಜೈಲ್ನಲ್ಲಿ ನಾನು ಜ್ವರ ಬಂದು ಮರಳಿದ್ದೆ. ಔಷಧಿ? ಅದು ಸರ್ಕಾರಿ ಜೈಲು, ಅಲ್ಲಿ ಔಷಧಿ ಇತ್ತು. ಇದು ದಗಾರಿ ಜೈಲು, ಇಲ್ಲಿ ಔಷಧಿ ಇಲ್ಲ. ಇಲ್ಲಿ ಮರೇ, ನಿನಗಿನ್ನೂ ಜ್ವರ ಬಂದಿಲ್ಲ, ನಿಂಗೂ ಜ್ವರ ಬರಬೇಕು. ನೀನು, ನಿನ್ನ ತಂಗಿ ಇಬ್ರು ನಾಯಿ ಮರಿಗಳ ಹಾಗೆ ನರಳಬೇಕು.
ನೀವು ನರಳೋದನ್ನ ಟೇಪ್ ಮಾಡಿ ನಾನು ನಿಮ್ಮ ಅಪ್ಪನ ಕಳಿಸ್ಬೇಕು. ನಿನ್ನ ದೇವರು ಇಲ್ಲಿ ಬಂದ್ರೆ ಅವನ ನಾನೇ ಕೈಯಾರ ಇಲ್ಲಿ ನೇಣ ಹಾಕ್ತೇನೆ. ನಾನು ಯಾರಿಗೆ ಏನ್ ಅನ್ಯಾಯ ಮಾಡಿದೆ ಅಂತ ದೇವ್ರು ನನಗಿಂತ ಶಿಕ್ಷೆ ಕೊಟ್ಟ. ಮೇಡಮ್, ದೇವರ ಪರೀಕ್ಷೆ ಯಾವಾಗಲೂ ಹೀಗೆ ಮೊದಲು ಕಷ್ಟವಾಗಿರುತ್ತೆ. ಆ ದೇವರು ಸುಖ ಕೊಟ್ಟ ಅಂದ್ರೆ ಶಾಶ್ವತವಾಗಿ ಸುಖ ಕೊಟ್ಟ. ಈ ಹೊಳೆ ನೀಜದು ದಾಟದು ಎರಡು ಸಾಧ್ಯ ಇಲ್ಲ. ಹಾ ಜನರಲ್, ನಾವು ಮಂಜು ಬೇಬಿನ ಬಿಟ್ಕೊಂಡು ಬರ್ಬೇಕಾದ್ರೆ ಈ ಹೊಳೆ ದಾಟ್ಲೇಬೇಕು. ದಾಟ್ಬೇಕು ಅಂದ್ರೆ ಇಲ್ಲಿ ಸೇತುವೆ ಕಟ್ಲೇಬೇಕು. ಉಡ್ಡಡಿ ಏಜೆಂಟ್ಸ್, ಆದ್ರೆ ಈ ಜಾಗದಲ್ಲಿ ಸೇತುವೆ ಕಟ್ಟೋದು ಇಂಪಾಸಿಬಲ್. ಜನರಲ್, ನಾವು ಹೀಗೆ ತೀರದಲ್ಲಿ ಮೇಲೆ ಹೋಗೋಣ. ಎಲ್ಲಿ ಸೇತುವೆ ಕಟ್ಟಕ್ಕೆ ಸಾಧ್ಯ ಅನ್ಸುತ್ತೋ ಅಲ್ಲಿ ಕಟ್ಟೋಣ. ಹುಡ್ಕೊಂಡು ಆಡ್ಬೇಡ. ನಾನ್ ಸೆನ್ಸ್, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರೋ ಜನರಲ್ ಮಗ ಯಾವತ್ತೂ ಹುಡುಗಾಟಾಡಲ್ಲ. ರಾಜ್ಜೆನ್ಸ್ ಕಮನ್.
ಇವನು ಹೋಗಿ ಧೀರ ಮಕ್ಕಳು ಮಿಸ್ಟರ್ ಅರಸ್, ಸರ್ಕಾರದ ಕಣ್ಣಿಗೆ ಮಣ್ಣೆರ್ಚಿ ಇಲ್ಲಿ ತನಕ ಕಳ್ಳುಬಟ್ಟಿ ತಾರ್ಸನ ಕಂಡು ಹಿಡಿದು ಸಾಹಸದಿಂದ ಹೋರಾಡಿ ಅವರನ್ನ ಇಲ್ಲಿಂದ ಓಡಿಸಿದ್ದಾರೆ ಅಂದ್ರೆ ಬಿಸಬಡ್ಡ. ಇವರು ಸಾಧಾರಣವಾದ ಮಕ್ಕಳಲ್ಲ ಮಿಸ್ಟರ್ ಅರಸ್. ಇನ್ಸ್ಪೆಕ್ಟರ್ ಹಾಂ
ಫ್ರೆಂಡ್ಸ್, ಹೊಟ್ಟೆ ತುಂಬಾ ಹಸ್ತಾ ಇದೆ, ಈ ಕೆರೆ ಹತ್ರ ಕೆಂಪ್ ಮಾಡೋಣ. ಕಲ್ಲುಡಿದ್ರೆ ಕೈ ಸಿಗಲ್ಲ, ಅಲ್ಲೇ ಹೋಗಿರಿಯೋಣ. ಗುಡ್ ಐಡಿಯಾ. ಜನರಲ್ ಐ ಆಮ್ ಸಾರಿ ಫ್ರೆಂಡ್,
ಇನ್ಮೇಲ್ ನಾನ್ ನಿನ್ ಕಣ್ಕಲ್ಲ, ನೀನು ನನ್ ಕಣಕ್ಬಾರ್ದು. ಓಕೆನಾ? ಈಗ್ಲಿಂದ ನಾನು ನೀನು ಫ್ರೆಂಡ್ಸ್. ಓಕೆ? ನಾವ್ ಇಬ್ರು ಫ್ರೆಂಡ್ಸ್. ಯಾಕೆ ಏನು ಚಿಂತನೆ ಇಲ್ಲ? ಏನು ಸೇರ್ತಲ್ಲ ನಂಚಿ, ಮಂಜು ಬೇಬಿ ಹೊಟ್ಟೆಗೆ ಏನಾದ್ರು ಊಟ ಕೊಟ್ಟಿದ್ರೇನು? ಆ ಯೋಚನೆ ನಮಗೂ ಇದೆ ಫ್ರೆಂಡ್. ಆದ್ರೆ ಅದನ್ನೇ ಯೋಚನೆ ಮಾಡ್ತಾ ನಾವು ಆಹಾರ ಬಿಟ್ರೆ ನಾಳೆ ಶತ್ರುಗಳ ಜೊತೆ ಯುದ್ಧ ಮಾಡಿ ಗೆಲ್ಲೋದು ಹೇಗೆ? ವಿಕ್ರಮ್, ಹೇಗೂ ನಾವು ಕೋಟೆ ಹತ್ರ ಬಂದೇ ಇದೀವಿ. ಇನ್ನೇನು, ಮಂಜು ಬೇಬಿನ ಬಿಡಿಸೇ ಬಿಡ್ತೀವಿ. ಕೊಳ್ಳಿದವನು ಅಲ್ಲ, ಏನೂ ಇಲ್ಲ, ಯಾರ ಪಂಚ್ ಹಿಡ್ಕೊಂಡು ಹೋಗ್ತಾ ಇರ್ಬೋದು. ಯಾರು ಏನು ಅಂತ ಪತ್ತೆ ಮಾಡಲೇಬೇಕು. ಕಮಾನ್. ಕತ್ತಂದಿರೋದು ಅಂದ್ಮೇಲೆ ಆ ಗುಪ್ತನಿಗೂ ಇದಕ್ಕೂ ಸಂಬಂಧ ಇದ್ದೇ ಇರಬೇಕು. ಆ ಕಳ್ಳ ರಸ್ತೆ ಗುಪ್ತ ಮಕ್ಕಳ ಕಳ್ಳ ಮಾತ್ರ ಅಲ್ಲ, ದೊಡ್ಡ ಸ್ಮಗ್ಲರ್ ಅಂತ ಕಾಣುತ್ತೆ. ಕರೆಕ್ಟ್ ಜನರಲ್, ನಾವ್ ಇದನ್ನ ಪತ್ತೆ ಹಚ್ಚಲೇಬೇಕು. ಇದೆಲ್ಲ ಇಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಓಕೆ ಜನರಲ್. ಥ್ಯಾಂಕ್ ಯು. Thank you.
ಎಣೆ ಮಕ್ಕಳ ಮೇಲೆ ತೋರಿಸಿನ ಪೋರಿಸಿನ ತಾಕತ್ತಿದ್ರೆ ಅವನ್ ಕೊಡದೇನ್ ಪ್ರಯೋಜನ. ಆ ಗುಪ್ತನ ಕಡೆ ಜನ ವಿಗ್ರಹಗಳೆಲ್ಲ ನಮ್ ಕೈಗೆ ಸಿಕ್ಕಿದೆ. ಇದನ್ನ ಇಟ್ಕೊಂಡು ಆ ಗುಪ್ತನ ಡಿಮ್ಯಾಂಡ್ ಮಾಡಿ ಪೊಲೀಸಿಗೆ ತಿಳಿಸಿಂತ ಹೆದರಿಸಿ ಅವನ್ ಮಂತ್ರ ಅವನಿಗೆ ತಿಳಿಸಿದ್ರೆ ಗುಪ್ತನ್ ಜನರು ಅವನ್ ಮಂಜು ಬೇಬಿನ ಬಿಟ್ರೆ ನಾವ್ ಇವ್ರನ್ ಬಿಡೋದು, ಇಲ್ಲಾಂದ್ರೆ ನೀನ್ ಹೇಳ್ದಾಗೆ ಪೊಲೀಸಿಗೆ ತಿಳಿಸ್ತೀವಿ ಅಂತ ಹೇಳೋದು. ಆದ್ರೆ ಆ ಗುಪ್ತನ ಹತ್ರ ಹೋಗಿ ಇದನ್ ಹೇಳಿ ಡಿಮ್ಯಾಂಡ್ ಮಾಡೋರು ಯಾರು? ಈ ದಾಂಡಿಗಳಲ್ಲಿ ಅವ್ರನ್ನ ಹತ್ರ ಹೇಳ್ಕೊಳ್ಸಿದ್ರಾಯ್ತು. ಕ್ಷಮೆ ಫ್ರೆಂಡ್ಸ್, ನಾನೊಬ್ಬ ಮಿಲಿಟರಿ ಜನರಲ್ ಮಗ ಅನ್ನೋದು ಯಾರು ಮರಿಬಾರ್ದು. ಯುದ್ಧಕ್ಕೆ ಮೊದಲು ಬಿಳಿ ಪಾಟ ಹಿಡಿದು ಶಾಂತಿ ಸಂಧಾನಕ್ಕೆ ಹೋಗೋ ಗೌರವ ನನಗ್ ಬೇಕು. ಸಾರಿ ಜೇಮ್ಸ್, ನಿನ್ನೊಬ್ಬನೇ ರಾಕ್ಷಸನ ಹತ್ರ ಕಳ್ಸೋದಕ್ಕೆ ನಾನೊಪ್ಪಲ್ಲ. ಜನರಲ್, ನಿಮ್ಮ ರಾಮಾಯಣದಲ್ಲಿ ಆಂಜನೇ ಒಬ್ನೇ ಆ ರಾಕ್ಷಸ ರಾವಣನ ಆಸ್ಥಾನಕ್ಕೆ ಹೋಗಿ ಲಂಕೆಯನ್ನು ಸುಟ್ಟು ಬರಲಿಲ್ವೇ? ಅದು ಆ ಕಾಲ ಪ್ರಯಾಣ. ಕಾಲಕ್ಕೆ ತಕ್ಕಾಗಿ ಬುದ್ಧಿ ಸಾಹಸ ಇರುತ್ತೆ ಜನರಲ್, ಆ ಸ್ಕೌಂಡಲ್ಗೆ ಸರಿಯಾಗಿ ಬಡಗಸ್ ಬರ್ತೀನಿ. ಫ್ರೆಂಡ್ಸ್, ಈ ವಿಷಯ ಓಟ್ ಹಾಕೋಣ. ಜೇಮ್ಸ್ ಹೋಗೋರ್ ಬೇಡ ಅನ್ನೋರ್ ಕೈತಿ. ನಿಮ್ಮಲ್ಲಿ ಯಾರಿಗೂ ನನಗೆ ಶಾಂತಿ ದೂತನ ಗೌರವ ಪಡಕ ಇಷ್ಟ ಇಲ್ಲ. ಹೊಟ್ಟವರಿ, ನಿಮ್ ತೀರ್ಮಾನನ ನಾನು ಒಪ್ಕೊಳ್ಳೋದಿಲ್ಲ. ಆ ದೇವರ ತೀರ್ಮಾನ ಕೊಡ್ಲಿ, ಆ ದೇವರ ತೀರ್ಮಾನಕ್ಕೆ ನೀವೆಲ್ಲ ಒಪ್ಕೊಳ್ಳಬೇಕು. ಒಪ್ಕೊಳ್ತಿದ್ರೆ ನನ್ನ ಮೇಲೆ ನಾನೇ ಈಗ ಟಾಸ್ ಹಾಕೋಣ. ಹೆಡ್ ಡಾಟ್ ಐಲ ಹೆಡ್ ಸ್ಟಾಪ್.
ಧೈರ್ಯ ಮೆಚ್ಚಬೇಕಾದ್ರೆ ಸನ್ ಐ ಆಮ್ ನಾಟ್ ಯುವರ್ ಸನ್ ಯು ಸನ್ ಆಸ್ ಎ ಬಿಚ್ ಯು ಡರ್ಟಿ ಬಾಸ್ಟರ್ಡ್ ಏ ಬಿಳಿ ಜಿರ್ಲೆ ನಾನಲ್ಲ ಕಣ ಬಾಸ್ಟರ್ ನೀನು ನಿನ್ನಂತ ನೂರ ನಾಯಿಗಳು ಬಂದ್ರು ನಮ್ ಸಿಂಹದ ಮರ ಸೈನ್ಯನ ತಡೆಯಕ್ಕಾಗಲ್ಲ ಯುದ್ಧಕ್ ಮುಂಚೆ ಬಿಳಿ ಬಾಟಲ್ ಹಿಡಿದು ರಾಜಿ ಕೇಳಕ್ ಬಂದಿದ್ದೀನಿ ತಗೋ ನಿನ್ ಬಂದೂಕ ಗಡ್ ವೆರಿ ಗುಡ್ ನಿನ್ ಹೊಗಳಿಕೆ ನಂಗೆ ಬೇಕಾಗಿಲ್ಲ ಗಮನ ಕೇಳು ನಿನ್ ಕಡೆಯವರು ನೀನ್ ಈ ಕೋಟೆಯಿಂದ ಕಸ್ತಾಗ್ತಿರೋ ವಿಗ್ರಹಗಳು ಕೋಟೆ ಆಚೆ ನಮ್ ಸೈನ್ಯದಲ್ಲಿದೆ ನಮ್ ಜನರಲ್ ಅರ್ಜುನ್ ಹೇಳಿದಾನೆ ನೀನ್ ಈ ತಕ್ಷಣ ಮಂಜು ಬಾಬಿನ ನನ್ನ ಜೊತೆ ಕಳ್ಸ್ಕೊಡ್ಬೇಕು ಕಳ್ಸೋದಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಪೊಲೀಸಿ ಬಪ್ಸಿ ನಿಮ್ ಕೋಟೆಗೆ ಲಗ್ಗೆ ಹಾಕ್ತೀವಿ ಹೌದು ಬಾಸ್ ಇವ್ರ ದೊಡ್ಡ ಗುಂಪೆ ಇದೆ ಇವ್ರ ಮಕ್ಕಳೆಲ್ಲ ಪಿಶಾಚಿ ಒಬ್ಬನಂತೂ ಎಂಟ್ರೆ ಡ್ರ್ಯಾಗನ್ ಬೂಸ್ಲಿನ ಈ ಮೊಲದ ಮರಿಗಳನ್ನ ಅಲ್ಲೇ ಪಡೆದು ಸಮಾಧಿ ಮಾಡಕ್ ಆಗ್ಲಿಲ್ಲ ಏನರಿ ನಾವು ಮೊಲದ ಮರಿಗಳಲ್ಲ ಸಿಂಹದ ಮರಿಗಳು ಈಗ ಮರ್ಯಾದೆ ಹಾಗೆ ಮಕ್ಕಳನ್ನ ನನ್ನ ಜೊತೆ ಕಳ್ಕೊಟ್ರೆ ಸರಿ ಇಲ್ಲ ಅಂದ್ರೆ ನಮ್ ಸೈನ್ಯ ನಿನ್ ಸಮಾಧಿ ಮಾಡುತ್ತೆ ಅದಕ್ಕೆ ಮೊದಲೇ ನಿನ್ನ ಸಮಾಧಿ ಮಾಡಿ ಆಮೇಲೆ ನಿನ್ನ ಸಿಂಹದ ಮರಿ ಸೈನ್ಯದ ಸಮಾಧಿ ಮಾಡ್ತೀನಿ ಪಡಬೇಕಾಗಿಲ್ಲ ಇನ್ಸ್ಪೆಕ್ಟರ್ ಗುರಿ ಸಾಧನೆ ಸಂಕಲ್ಪ ಇದು ಮಕ್ಕಳ ಕೆಲಸ ಬಂಡ ಮಕ್ಕಳ ತೋಳಿಗೆ ನೂರ ಆನೆ ಬಲ ಬಂತು ಇದು ಅವರದೇ ಕೆಲಸ ಆದ್ರೆ ಈ ನದಿನ ನಾವು ದಾಟೋದು ಹಾಗೆ
ಇದು ದಾಟೋದು ಸಾಧ್ಯನೇ ಇಲ್ಲ. ಸ್ವಲ್ಪ ದೂರದಲ್ಲಿ ಒಂದು ಸೇತುವೆ ಇರಬೇಕು, ಅದ್ರ ಮೂಲಕ ದಾಟೋಣ. ಇನ್ಸ್ಪೆಕ್ಟರ್, ನಾವು ತಡ ಮಾಡಿದಷ್ಟು ಮಕ್ಕಳಿಗೆ ತೊಂದರೆ ಹೆಚ್ಚು. ನಾವು ಆದಷ್ಟು ಬೇಗ ಆ ಕೋಟೆಯನ್ನು ಮುಟ್ಟಬೇಕು. ಸ್ವಾಮಿ, ನೀನೀಗಲೇ ಮನೆಗೆ ಹೋಗಿ ಅಮ್ಮವ್ರಿಗೆ ಹೇಳು, ಮಕ್ಕಳು ನೆಲೆ ಸಿಕ್ಕಿದ್ರೆ ಆದಷ್ಟು ಬೇಗ ಬರ್ತಾರೆ ಅಂತ. ಓಕೆ ಬಾಸ್. ಕಮಾನ್ ಇನ್ಸ್ಪೆಕ್ಟರ್, ಕಮಾನ್ ಕ್ವಿಕ್. ಹೇಳ್ತೀನಿ
ಶಾಟ್ ಎಲ್ಲ ಎಕ್ಕುಟ್ಟೋಗ್ಬಿಟ್ಟು ಏನ್ ಮಾಡೋದೀಗ? ಎಷ್ಟ್ ಚೆನ್ನಾಗ್ ಬಂದಿತ್ತು ಶಾಟು. ಈ ಕುಳ್ಳನ ಕೈಗೆ ಬಂದ್ಮೇಲೆ ಗಿಣಿ ಮರಿ ಏನ್ ಬಂತು ಮರಿ? ಪಾರ್ವಳದ ಮರಿನು ಮಾತಾಡುತ್ತೆ. ಪಾರ್ವಳ ಮಾತಾಡುತ್ತೆ ರಾತ್ರಿ ಕೈಮ ಉಂಡೆ ಆಗಿ ನಿಮ್ ಹೊಟ್ಟೆ. ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ಇಡೀ ಕರ್ನಾಟಕನೇ ಒಪ್ಕೊಂಡು ರಾಜಾ ಕುಳ್ಳ ಅಂತ ಚಪ್ಪಾಳೆ ತಟ್ಟಿರ್ಬೇಕಾದ್ರೆ ನಿಂದೆನೆಲೆ ಮಂಜುಳ. ನಾವು ದೇವರ ಫಿಲ್ಮ್ ತರ ಒಂದ್ ಫಿಲ್ಮ್ ತೆಗೆದ್ಬಿಡ್ಬೋದಲ್ಲ ಕಲ್ಲೇಶ. ನೋಟಿ ನೋಡಿ ಡೇಂಜರ್ ಡೇಂಜರ್ ಕಮಾನ್ ಕಮಾನ್ ಡೇಂಜರ್ ಡೇಂಜರ್ ಕಮಾನ್ ಕಮಾನ್ ಡೆಲ್ಲಿ ಕರಿತಾ ಇದೆ ನಮ್ಮನ್ನ. ಇದು ಹಚ್ಚಿ ಆದ್ರೂ ಮನ್ಸು ಇರುತ್ತೆ ಬುದ್ಧಿನೂ ಇರುತ್ತೆ. ಆ ಜಾತಿ ಗಂಟಾಗಂತ ಬರುದ್ರೆ ಬಿಡಿಲ್ಲ ನಡಿ. ಚರ್ಮ ಸುಂದು ಕೆಂಡದಲ್ಲಿ ಸುಟ್ಟು ಉಪ್ಪು ಕಾರ ಸವರಿ ನಿಮ್ಮ ಅಪ್ಪನ ಸುಟ್ಟುಕೊಂಡು ತಿನ್ನು ಅಂತ ಹೇಳು.
Yeah.
ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ. ಮೂರ್ತಿ ಮುಡ್ಕೊಂಡ್ ಮಾಡೋದು ನನ್ಗೆ ಕಷ್ಟ ಅಲ್ಲ ಕಣ. ಗಂಟ್ ಆದ್ರೆ ನನ್ಗಂತು Thank you.
ವೆರಿ ಗುಡ್ ಹೀರೊಂದು ದಿನ ಕಣ್ಣ ಆಸ್ಪತ್ರೆ ಸೈನ್ಯದಲ್ಲಿ ಬಂದು ನೀವು ಸಹಾಯ ಮಾಡ್ತಿದ್ರೆ ನನ್ನ ಮಕ್ಕಳೆಲ್ಲ ಈ ಸಿಂಹದ ಮರಿ ಸೈನ್ಯನೇ ಕಳ್ಕೊತಾ ಇದ್ರು. ಇದರಲ್ಲಿ ನಮ್ಮ ಪೌಷ ಏನೂ ಇಲ್ಲ, ಎಲ್ಲ ಮಕ್ಕಳೇ. ನಾವ್ ಗೆದ್ರೆ ಸೋತಾಗಿ ಮೇಡಮ್, ನಮ್ ಜೇಮ್ಸ್ ನ ಬನಿ ಕಟ್ಬಿಟ್ವಲ್ಲ. Father, in your hands we commend our brother. We are confident that with all who have died in Christ, he will be raised to life on the last day and live with Christ forever. We thank you for all the blessings you gave him in this life, to show your fatherly care for all of us and the fellowship which is ours with the saints in Jesus Christ. ಮಾತು ನೀನ್ ನನ್ ಕಣಕ್ತಿದ್ದೆ, ಮುಚ್ಚೋದಪ್ಪಿನ ಮುಚ್ಚೋದಪ್ಪಿನ ಅಂತ ನಾನ್ ನಿನ್ ಕಣಕ್ತಿದ್ದೆ. ಕೊನೆಗೆ ನಿನ್ ತಪ್ಪಿನ ನಾನೇ ಮುಚ್ಚಬೇಕಾಗ್ತಲ್ಲ.